ಯೂಟ್ಯೂಬ್ನಲ್ಲಿ ಶಿವಮೊಗ್ಗದ ಸುದ್ದಿಗಳನ್ನು ನಿರಂತರವಾಗಿ ಪಡೆಯಲು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಮುಂಗಾರು ಆರಂಭಗೊಳ್ಳುತ್ತಿರುವ ಹಿನ್ನೆಲೆಯಲ್ಲಿ ಕೃಷಿ ಸಚಿವ ಬಿಸಿ ಪಾಟೀಲ್ ಇಂದು ಜಿಲ್ಲಾಧಿಕಾರಿಗಳ ಸಭಾಂಗಣದಲ್ಲಿ ಜಿಲ್ಲೆಯ ಕೃಷಿ ಚಟುವಟಿಕೆಗಳ ಬಗ್ಗೆ ಜಿಲ್ಲಾ ಮಟ್ಟದ ಅಧಿಕಾರಿಗಳ ಸಭೆ ನಡೆಸಿದರು. ಸಭೆಯಲ್ಲಿ ಮುಖ್ಯವಾಗಿ ಜಿಲ್ಲೆಯಲ್ಲಿ ಭತ್ತ ಈಗ ಕಟಾವಿಗೆ ಬಂದಿದ್ದು ಬೆಂಬಲ ಬೆಲೆಯಲ್ಲಿ ಖರೀದಿ ಮಾಡಬೇಕು ಎಂದು ಶಾಸಕ ಪ್ರಸನ್ನ ಕುಮಾರ್ ಆಗ್ರಹಿಸಿದರು. ಇನ್ನೊಬ್ಬ ಶಾಸಕ ಅರಗ ಜ್ಞಾನೇಂದ್ರ ಮಾತನಾಡಿ, ಜಿಲ್ಲೆಯಲ್ಲಿ ಸಾವಯವ ಗೊಬ್ಬರ ಹೆಸರಿನಲ್ಲಿ ನಕಲಿ ಗೊಬ್ಬರ ಮಾರಾಟ ಮಾಡಲಾಗುತ್ತಿದೆ, ಇದನ್ನ ನಿಯಂತ್ರಿಸಿ ಎಂದು ಆಗ್ರಹಿಸಿದರು. ಈ ಎರಡೂ ಪ್ರಶ್ನೆಗಳಿಗೆ ಸಚಿವರು ಸಮರ್ಪಕ ಉತ್ತರ ನೀಡಲಿಲ್ಲ. ಕೃಷಿ ಚಟುವಟಿಕೆಗಳಿಗೆ ಸಂಚರಿಸಲು ಪೊಲೀಸರು ಸಹಕರಿಸಬೇಕು ಎಂದು ರೈತರು ಕೋರಿದರು. ಸಭೆಯಲ್ಲಿ ಸಂಸದ ಬಿವೈ ರಾಘವೇಂದ್ರ, ಶಾಸಕರಾದ ಆಯನೂರು ಮಂಜುನಾಥ್, ರುದ್ರೇಗೌಡ, ಅರಗ ಜ್ಞಾನೇಂದ್ರ, ಕುಮಾರ ಬಂಗಾರಪ್ಪ ಹಾಗೂ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಪಾಲ್ಗೊಂಡಿದ್ದರು. ಸಭೆಯ ನಂತರ ಮಾತನಾಡಿದ ಸಚಿವ ಬಿಸಿ ಪಾಟೀಲ್, ಜಿಲ್ಲೆಯಲ್ಲಿ ಕೃಷಿ ಚಟುವಟಿಕೆಗೆ ನಿರಾತಂಕವಾಗಿ ನಡೆಯಲು ಅಗತ್ಯ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಎಂದರು. ಈಗ ನಮ್ಮ ಕಟಾವು ಆಗ್ತಾ ಇದ್ದಾಗೇನೆ ಖರೀದಿ ಕೇಂದ್ರಗಳನ್ನು ಓಪನ್ ಮಾಡಬೇಕು. ಏನು ಮಳೆಗಾಲ ಮುಂಗಾರು ಆರಂಭ ಆಗಿದೆ, ಆ ಬಗ್ಗೆ ಏನು ತಯಾರಿ ನಡೆದಿದೆ, ಯಾವ ರೀತಿ ರೈತರಿಗೆ ಅನುಕೂಲ ಸರ್ಕಾರ ಅನುಕೂಲ ಮಾಡಬೇಕು ಅನ್ನೋ ಉದ್ದೇಶಕ್ಕೆ ಇವತ್ತು ತಾವು ರಿವ್ಯೂ ಮೀಟಿಂಗ್ ಮಾಡ್ತಾ ಇದ್ದೀರಿ. ಇವತ್ತು ಶಿವಮೊಗ್ಗ ಜಿಲ್ಲೆಯಲ್ಲಿ ಮುಂಗಾರು ಹಂಗಾಮಿಗೆ ಬಿತ್ತನೆ ಬೀಜ ಮತ್ತು ಗೊಬ್ಬರದ ಸರಬರಾಜು ಬಗ್ಗೆ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳ ಒಂದು ಸಭೆಯನ್ನು ನಾವಿಲ್ಲಿ ಮಾಡಿದ್ದು. ಇಲ್ಲಿ ನಮ್ಮ ಜನಪ್ರತಿನಿಧಿಗಳು ತಮ್ಮದೇ ಆದಂಥ ಸಲಹೆಗಳನ್ನು ನೀಡಿದ್ದಾರೆ. ಆ ಸಲಹೆಗಳನ್ನೆಲ್ಲ ಪಡ್ಕೊಂಡು ನಮ್ಮ ಕೃಷಿ ಇಲಾಖೆ ಯಾವ ರೀತಿ ಕೆಲಸ ಮಾಡಬೇಕು ಅಂತೇಳಿ ನಾವು ಮಾಡ್ತೀವಿ. ಅದ್ರ ಜೊತೆಗೆ ಈ ವರ್ಷ ಶಿವಮೊಗ್ಗ ಜಿಲ್ಲೆಗೆ ಮಳೆ ಸಂಬಂಧವಾಗಿ ಹೇಳಬೇಕು ಅಂತ ಹೇಳಿದರೆ, ನಮಗೆ ವಾಡಿಕೆ ಮಳೆ 163 ಮಿಲಿಮೀಟ್ರ್ ಬೀಳಬೇಕಾಗಿತ್ತು, ಆದರೆ ನಮಗೆ 335 ಮಿಲಿಮೀಟ್ರ್ ಮಳೆ ಆಗಿದೆ. ಇದುವರೆಗೂ 106 ಮಿಲಿಮೀಟ್ರ್ ಮಳೆ ಹೆಚ್ಚಾಗಿದೆ, ವಾಡಿಕೆಗಿಂತ ಹೆಚ್ಚು ಮಳೆ ಆಗಿದೆ. ಬಿತ್ತನೆ ಬೀಜದಲ್ಲಿ ನಮಗೆ 26,445 ಕ್ವಿಂಟಲ್ ಬೀಜ ಬೇಕಾಗಿತ್ತು, ಇವತ್ತು 31,774 ಕೊಟ್ಟಿದ್ದೇವೆ. ವಿತರಣೆ ಇಲ್ಲಿವರೆಗೂ 590 ಆಗಿದೆ. ಇನ್ನೂ 12,000 ಕ್ವಿಂಟಲ್ ನಮ್ಮಲ್ಲಿ ಬಿತ್ತನೆ ಬೀಜ ಇದೆ. ಏಕೆಂದರೆ ಕೆಲವು ಕಡೆ ಈಗ ಸೊರಬ ಶಿಕಾರಿಪುರ ಭಾಗದಲ್ಲಿ ಮುಂಚೆ ಬಿತ್ತನೆ ಪ್ರಾರಂಭ ಆಗುತ್ತೆ, ತೀರ್ಥಹಳ್ಳಿ ಕಡೆ ಕೆಲವು ಹಿಂದೆ ಆಗ್ತದೆ, ಮುಂದೆ ಇರೋದ್ರಿಂದ ಅದು ನಮ್ಮ RSKಗಳಲ್ಲಿ ಸಾಕಷ್ಟು ದಾಸ್ತಾನಿದೆ. ಅದು ಬಂದ ಹಾಗೆ ನಾವು ಅದನ್ನು ಕೊಡ್ತೇವೆ.